ಬೀಗ್ರೆ ತಗೊಳ್ಳಿ ನಿಮಗೆ ಗಿಫ್ಟ್ ಜನರ ಹತ್ರ ಮಾತಾಡೋದಕ್ಕಿಂತ ಮುಂಚೆ ಒಂದ್ಸಲ ಮುಖ ನೋಡ್ಕೊಂಬಿಡಿ ಕೊತ್ತಂಬರಿ ಸೊಪ್ಪು ಏನಾದ್ರೂ ಇದೆಯಾ ಅಂತ ನೋಡಿ ನಿಮ್ಮನ್ನ ನಮ್ಮ ಜನತೆಗೆ ಪರಿಚಯ ಮಾಡ್ಕೊಡ್ತೀನಿ ಆ ಇವರು ಪ್ರಜಾ ಪಾರ್ಟಿ ಪ್ರೆಸಿಡೆಂಟ್ ಯದುವೀರ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿರ್ತಾರೆ ಜೊತೆಗೆ ನಮ್ಮ ಅಳಿಯಂದ್ರು ಕೂಡ ನಮಸ್ಕಾರ ಅಳಿಯಂದ್ರೆ ಒಂದು ನಾಲ್ಕು ಮಾತು ಹೇಳಿ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಹೇಗೆ ಕಾವೇರಿ ಅವರ ಮೇಲಿರೋ ಅಭಿಮಾನದಿಂದ ಬಂದಿದಿರೋ ಹಾಗೆ ನಾನು ಕೂಡ ಅವರ ಅಭಿಮಾನಿ ಮಹಿಳೆಯರು ಯಾವತ್ತಿದ್ರೂ ರಾಜಕೀಯದಲ್ಲಿ ಮುಂದೆ ಬರಬೇಕು ಅದು ನನಗೆ ತುಂಬಾ ಗರ್ವ ತರುತ್ತೆ ಮಹಿಳೆಯರು ಅಂದ್ರೆ ತಾಯಂದ್ರು ತಾಯಂದ್ರು ಯಾವತ್ತಾದರೂ ತಪ್ಪು ಮಾಡೋದಕ್ಕೆ ಸಾಧ್ಯನ ಇವತ್ತು ಈ ಕ್ಷೇತ್ರಕ್ಕೆ ಎರಡು ತಾಯಂದ್ರು ಸಿಕ್ಕಿದ್ದಾರೆ ಜನರನ್ನ ತಮ್ಮ ಮಕ್ಕಳ ತರ ನೋಡ್ಕೊತಾರೆ ಈ ಕ್ಷೇತ್ರದಿಂದ ಪಾರ್ಟಿಸಿಪೇಟ್ ಮಾಡ್ತಿರೋ ಅಭ್ಯರ್ಥಿನ ಕಾವೇರಿ ಅವರು ಪರಿಚಯ ಮಾಡ್ಕೊಡ್ತಾರೆ ಮಂಚರಿ ಅವರೇ ಇವರು ಮಂಜರಿ ಅವರು ಇವರೇ ಈ ಕ್ಷೇತ್ರದ ಎಂಎಲ್ಎ ಅಭ್ಯರ್ಥಿ ಅಭ್ಯರ್ಥಿ ಅನ್ನೋದಕ್ಕಿಂತ ಮುಂಚೆ ಇವರು ನನಗೆ ತುಂಬಾ ಒಳ್ಳೆ ಸ್ನೇಹಿತೆ ಹಾಗೆ ಒಬ್ಬ ಸಮರ್ಥ ಮತ್ತು ಗೌರವಾನ್ವಿತ ಮಹಿಳೆ ತಾವ್ ಯಾವ ಮಾತನ್ನ ಪಾಲಿಸೋದಿಲ್ವೋ ಅಂತ ಮಾತನ್ನ ಅವರು ಆಡೋದೋ ಇಲ್ಲ ಅವರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ ಅಂತ ಮಹಿಳೆ ಕಾವೇರಿ ಅಂದ್ರೆ ಉಸರುವಳಿಗಿಂತ ಫಾಸ್ಟ್ ಆಗಿ ಬಣ್ಣ ಚೇಂಜ್ ಮಾಡ್ತಾರಲ್ಲ ಎಂತ ಡ್ರಾಮಾ ಪಾರ್ಟಿ ಮಂಜರಿ ಅವರಿಗೆ ಕಾರ್ಪೊರೇಟರ್ ಕಾವೇರಿ ಅವರಿಗೆ ಯದುವೀರ್ ಅವರಿಗೆ ನಮಸ್ಕಾರ ನನ್ನ ಆಗ್ಲೇ ಕಾವೇರಿ ಅವರು ಪರಿಚಯ ಮಾಡ್ಕೊಟ್ಟಿದ್ದಾರೆ ನಾನು ನನ್ನ ಅರ್ಧ ವಯಸ್ಸನ್ನ ಕೆನಡಾದಲ್ಲೇ ಕಳೆದೆ ಆದರೆ ಇಲ್ಲಿನ ಕಲ್ಚರ್ ಮರ್ತಿಲ್ಲ ಇಲ್ಲಿನ ಜನಗಳನ್ನ ಮರ್ತಿಲ್ಲ ನನ್ನ ಮನಸೆಲ್ಲ ಇಲ್ಲೇ ಇರ್ತಿತ್ತು ಈಗ ನಾನು ಇಲ್ಲೇ ಇದ್ದೀನಿ ಇಲ್ಲೇ ಇದ್ದು ನಿಮ್ಮೆಲ್ಲರ ಸೇವೆ ಮಾಡಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೀನಿ ಆದರೆ ಸೇವೆ ಮಾಡಬೇಕು ಅಂದ್ರೆ ಒಂದು ಪವರ್ ಬೇಕು ಪವರ್ ಬೇಕು ಅಂದ್ರೆ ಎಲೆಕ್ಷನ್ ಗೆ ನಿಲ್ಲಬೇಕು ಎಲೆಕ್ಷನ್ ನಲ್ಲಿ ಗೆದ್ದು ಬರಬೇಕು ಅಂದ್ರೆ ಅದಕ್ಕೆ ನಿಮ್ಮೆಲ್ಲರ ಓಟ್ ಬೇಕು ದಯವಿಟ್ಟು ನನಗೆ ನಿಮ್ಮೆಲ್ಲರ ಓಟಿನ ಅಗತ್ಯ ಇದೆ ಹಾಗಾದ್ರೆ ಈಗ ಶುರು ಮಾಡೋಣ ಏನಾಯ್ತು ಜ್ಯೂಸ್ ಏನಾದ್ರೂ ತರಲ್ಲ ನೀವು ಸುಮ್ಮನೆ ಇರಿ ನಿಮ್ಮ ಮಗಳ ಬಗ್ಗೆ ಹೇಳಿ ಮಂಜರಿ ಅವರು ತುಂಬಾ ವರ್ಷ ಫಾರಿನ್ ಅಲ್ಲಿ ಇದ್ದು ಬಂದವರು ತುಂಬಾ ಮಾಡರ್ನ್ ಆಗಿ ಥಿಂಕ್ ಮಾಡ್ತಾರೆ ಅವರು ನಿಮ್ಮ ಮಗಳಿಗೆ ಒಳ್ಳೆ ನ್ಯಾಯ ಕೊಡ್ತಾರೆ ತಿಳಿಸಿ ಹೇಳಿ ನಮಸ್ತೆ ಮೇಡಂ ನಾವು ಇದೇ ಊರಿನವರೇ ಇವಳು ನನ್ನ ಮಗಳು ಮತ್ತೆ ಇಲ್ಲಿ ಇದ್ದಾರಲ್ಲ ಇವರೇ ಇವಳ ಅತ್ತೆ ಮಾವಂದಿರು ವರ್ಷ ಮದುವೆ ಮಾಡ್ಕೊಟ್ಟಿದ್ವಿ ಇವಳ ದುರಾದೃಷ್ಟಕ್ಕೆ ಮದುವೆ ಆದ ಮೂರು ತಿಂಗಳಿಗೆ ಅವಳ ಗಂಡ ತೀರ್ಕೊಂಡ್ಬಿಟ್ಟ ಆದ್ರೆ ಮೇಡಮ್ ಇವಳ ಅತ್ತೆ ಮಾವ ಅವ್ರ ಮಗ ಸಾಯೋದಕ್ಕೆ ನನ್ನ ಮಗಳೇ ಕಾರಣ ಅಂತ ಇವತ್ತಿಗೂ ದೂರ್ತಾ ಇದ್ದಾರೆ ಅದ್ ಹೇಗ್ ಸಾಧ್ಯ ಮೇಡಮ್
ಅವನ ಆಯಸ್ಸು ತೀರಿತ್ತು. ಅವನ್ ತೀರ್ಕೊಂಡ ಆ ಅಪಾದನ ನನ್ನ ಮಗಳ ಮೇಲೆ ಹಾಕಿದ್ರೆ ನ್ಯಾಯನ ಮೇಡಮ್? ನನ್ನ ಮಗಳು ಇನ್ನ ಚಿಕ್ಕ ವಯಸ್ಸು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ಅತ್ತೆ ಮಾವಂದ್ರ ಕೈಯಲ್ಲಿ ದರಿದ್ರ ಜೀವನ ನಡೆಸಬಾರ್ದು ಮೇಡಮ್. ನನ್ನ ಮಗಳು ಸುಖವಾಗಿರಬೇಕು, ಚೆನ್ನಾಗಿ ಬಾಳ್ಬೇಕು, ಇನ್ನೊಂದು ಮದುವೆ ಮಾಡಿಕೊಂಡು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮಿಬ್ಬರ ಆಸೆ ಮೇಡಮ್. ಅದ್ ಹೇಗಾಗತ್ತೆ ಮೇಡಮ್? ನನ್ನ ಮಗ ತೀರ್ಕೊಂಡಿರ್ಬೇಕಾದ್ರೆ ಇವಳು ಸುಖವಾಗಿರಕ್ಕೆ ಸಾಧ್ಯನಾ? ನಾವು ಸಂಪ್ರದಾಯ ಕುಟುಂಬದವರು ಮೇಡಮ್. ಮದುವೆ ಅನ್ನೋದು ಒಂದೇ ಸಲ ಆಗೋದು ಅಂತ ನಂಬಿರೋರು ನಾವು. ನಾನು ನನ್ನ ಮಗನ ಕಳ್ಕೊಂಡಿದ್ದು ನನ್ನ ಹಣೆ ಬರೆನೋ, ಹಾಗೆ ಅವಳು ವಿಧವೆ ಆಗಿರೋದು ಅವಳ ಹಣೆ ಬರಹ. ನೀವೇ ಹೇಳಿ ಮೇಡಮ್, ನೀವೇನಾದ್ರೂ ಇದೇ ಜಾಗದಲ್ಲಿ ಇದ್ದಿದ್ರೆ ಇದೇ ಮಾತಾಡ್ತಾ ಇದ್ರಿ ಅಲ್ವಾ? ನಾನೇನಾದ್ರೂ ತಪ್ಪು ಮಾತಾಡದ ಮೇಡಮ್? ಇಲ್ಲಿ ಎಲ್ರಿಗೂ ಸಮಾಧಾನ ಆಗ್ಬೇಕು ಅನ್ನೋ ಉದ್ದೇಶದಿಂದಾನೆ ಕರೆಸಿರೋದು. ಯಾರು ಆವೇಶದಿಂದ ಮಾತಾಡಬಾರ್ದು, ಎಲ್ಲರೂ ಸಮಾಧಾನದಿಂದಾನೆ ಮಾತಾಡ್ಬೇಕು. ಏನಮ್ಮ ಹೇಳು, ದೊಡ್ಡವರೆಲ್ಲ ಅವ್ರ ಉದ್ದೇಶ ಏನು ಅನ್ನೋದನ್ನ ತಿಳಿಸಿದ್ದಾರೆ. ನಿನಗೇನನ್ಸುತ್ತೆ, ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು. ಅಳ್ಬೇಡಮ್ಮ, ಕಣ್ಣೀರ್ ಹಾಕ್ಬೇಡ. ಜೀವನ ಅನ್ನೋದು ತುಂಬಾ ಕಷ್ಟ, ನೀನೆಷ್ಟು ಕಷ್ಟಪಟ್ಟಿದೀಯ ಅಂತ ನನಗೆ ಗೊತ್ತು. ನೀನು ನಿನ್ನ ಗಂಡನ ಎಷ್ಟು ಪ್ರೀತಿ ಮಾಡ್ತಿದ್ಯ ಅಂತ ಕೂಡ ನನಗೆ ಗೊತ್ತು. ಅವನ ಜೊತೆನೆ ಇಡೀ ಜೀವನ ಕಳಿಬೇಕು ಅಂತ ನೀನ್ ಕನ್ಸ್ ಕಂಡಿರ್ತೀಯ, ಆದ್ರೆ ಅದಾಗಿರೋದಿಲ್ಲ. ಸಮಾಧಾನ ಮಾಡ್ಕೊ ಪ್ರೀತಿ. ಅಮ್ಮ ಇಲ್ಲಿ ನೋಡಿ, ಇವಳು ಪ್ರೀತಿ ಅಂತ ನಮ್ಮ ಮಂಜರಿ ಅವ್ರ ಸೊಸೆ. ಇವಳು ಕೂಡ ನಿಮ್ಮ ಮಗಳ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ತನ್ನ ಗಂಡನ ಕಳ್ಕೊಂಡಿದ್ದಾಳೆ. ಹೆದರ್ಕೋಬೇಡಮ್ಮ ಪ್ರೀತಿ, ನಿನ್ನ ಪರಿಸ್ಥಿತಿ ಏನು ಅನ್ನೋದು ಮಂಜರಿಯವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ನೀನ್ ಪಟ್ಟಿರೋಂತಹ ಕಷ್ಟ ಮಂಜರಿಯವ್ರಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಮಂಜರಿಯವರೇ? ನೀನು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡಬೇಕು, ಕಳ್ದೋಗಿರೋದ್ ಬಗ್ಗೆ ಅಲ್ಲ ಅಲ್ವಾ ಯಜಮಾನ್ರೆ? ನಂಗೊಂದು ವಿಷಯ ಹೇಳಿ, ನಿಮ್ಮ ಸೊಸೆ ಅಂದ್ರೆ ಯಾರು? ಇನ್ನೊಬ್ರು ಮನೆ ಮಗಳಲ್ವೇನ್ರಿ? ನಿಮ್ಗೆ ಮಗಳಿದ್ದಿದ್ರೆ ನೀವೇನ್ ಮಾಡ್ತಿದ್ರಿ ಹೇಳಿ? ನಿಮ್ ಸೊಸೆನೂ ನಿಮ್ ಮಗಳಿದ್ದ ಹಾಗೆ ಅಲ್ವಾ? ಆ ಹೆಣ್ಮಗು ಲೈಫ್ ಬಗ್ಗೆನೂ ನೀವು ಯೋಚನೆ ಮಾಡ್ಬೇಕಲ್ವಾ? ನಿಮ್ ಮಗಳ ತರನೇ ಅವಳ ಜೀವನನೂ ಅಲ್ವೇನ್ರಿ ಮಂಜರಿಯವ್ರೆ? ಏನ್ ಹೇಳ್ತೀರಿ, ನಾ ಹೇಳಿದ್ ಸರಿ ಅಲ್ವಾ? ಈ ಕಾವೇರಿಗೆ ಎಲ್ಲಿ ಗಾಯ ಆಗಿದೆ ಅಂತ ಗೊತ್ತು, ಆ ಗಾಯನ ಹೇಗೆ ಕೆದಕಬೇಕು ಅಂತನೂ ಗೊತ್ತು, ಮತ್ತೆ ಹೇಗೆ ನೋವು ಕೊಡಬೇಕು ಅಂತನೂ ಗೊತ್ತು. ಬೇಕಂತ ಈ ವಿಷಯ ಕೆದಕ್ತಿದ್ದಾಳೆ. ನಂಗೆ ನೋವು ಕೊಟ್ಟು ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತ ನೋಡೋ ಹುನ್ನಾರಿರಬೇಕು. ಆ್ಯಕ್ಟಿಂಗು ನನಗೂ ಬರುತ್ತೆ ಕಾರ್ಪೊರೇಟರ್ ಕಾವೇರಿಯವರೇ, ನಿಮ್ಮೊಬ್ಳಿಗೆ ಅಲ್ಲ. ಇವಾಗ ನನ್ನ ಆ್ಯಕ್ಟಿಂಗ್ ಹೇಗಿರುತ್ತೆ ಅಂತ ನೋಡ್ತೀರಿ. ಈಗ ತಾನೇ ಕಾವೇರಿಯವರು ಪ್ರೀತಿನ ನನ್ನ ಸೊಸೆ ಅಂತ ಹೇಳಿದ್ರು, ಆದರೆ ಪ್ರೀತಿ ನನ್ನ ಸೊಸೆ ಅಲ್ಲ, ನನ್ನ ಮಗಳು. ಇಳಿ ವಯಸ್ಸಿನಲ್ಲಿ ಮಗನ ಕಳ್ಕೊಂಡ ದುಃಖ ಹೇಗಿರುತ್ತೆ ಅಂತ ಯಾರನ್ನೂ ಕೇಳಬೇಡಿ. ಆ ದುಃಖ ಅನುಭವಿಸ್ತರಿಗೆ ಮಾತ್ರ ಗೊತ್ತು.